ನಮಸ್ಕಾರ ರೀ ಎಲ್ಲರಿಗೂ. ಕುಕ್ ವಿತ್ ಸೌಮ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಸ್ಪೆಷಲ್ ರೆಸಿಪಿ ಮಾವಿನಕಾಯಿ ಚಿತ್ರಾನ್ನ. ಈ ಹುಳಿ ಹುಳಿ ಖಾರ ಖಾರವಾಗಿರುವಂಥ ಮಾವಿನಕಾಯಿ ಚಿತ್ರಾನ್ನ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳ್ರಿ? ಬರ್ರಿ ಹಂಗಂದ್ರೆ ಪಟಾಪಟ್ ಅಂಥೇಳಿ ಮಾವಿನಕಾಯಿ ಚಿತ್ರಾನ್ನ ಹೆಂಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಪ್ಯಾನ್ಗೆ ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಸೇರಿಸ್ಕೊಳತ್ತತ್ರಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಅರ್ಧ ಕಪ್ಪಷ್ಟು ಶೇಂಗಾ ಸೇರಿಸ್ಕೊಳತ್ತತಿ. ಶೇಂಗಾ ನಿಮ್ಗೆ ಇನ್ನೂ ಜಾಸ್ತಿ ಬೇಕು ಅಂದ್ರೂ ಸೇರಿಸ್ಕೋಬೋದು. ಈಗ ಶೇಂಗಾನ ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕ್ರಿ. ಲೈಟಾಗಿ ಕಲರ್ ಚೇಂಜ್ ಆಗಬೇಕ್ರಿ, ಅಲ್ಲಿವರೆಗೂ ಶೇಂಗಾನ ಫ್ರೈ ಮಾಡ್ಕೋಬೇಕಾಗ್ತತಿ. ಶೇಂಗಾ ಚೆನ್ನಾಗಿ ಫ್ರೈ ಆಗ್ಲಿಕ್ಕೆ ಬಾಯಿ ಒಳಗೆ ಹಸಿ ಹಸಿ ಅನ್ನಿಸ್ತಾವ ರೀ. ಶೇಂಗಾನ ಇಷ್ಟು ಫ್ರೈ ಮಾಡ್ಕೊಂಡು ಆದಮೇಲೆ ಅರ್ಧ ಚಮಚದಷ್ಟು ಸಾಸಿವೆ ಸೇರಿಸ್ಕೋಬೇಕ್ರಿ. ಸಾಸಿವೆ ಚಿಟಪಟ ಅನ್ನಬೇಕು. ಅದಾದಮೇಲೆ ಅರ್ಧ ಚಮಚದಷ್ಟು ಜೀರಿಗೆ ಸೇರಿಸ್ಕೊಳತ್ತತಿ. ಹಂಗೆ ಅರ್ಧ ಚಮಚದಷ್ಟು ಕಡ್ಲಿಬೇಳೆ ಸೇರಿಸ್ಕೊಳತ್ತತ್ರಿ. ಅರ್ಧ ಚಮಚದಷ್ಟು ಉದ್ದಿನಬೇಳೆ ಸೇರಿಸ್ಕೊಳತ್ತತ್ರಿ. ಕಡ್ಲಿಬೇಳೆ ಉದ್ದಿನಬೇಳೆ ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಆಗಬೇಕ್ರಿ. ಈಗ ಖಾರಕ್ಕೆ ಅನುಗುಣವಾಗಿ ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಳತ್ತತಿ. ಉದ್ದುದಕ್ಕೆ ಕಟ್ ಮಾಡಿಕೊಂಡು ನಿಮಗೆ ಇನ್ನೂ ಖಾರ ಖಾರವಾಗಿ ಬೇಕು ಅಂದ್ರೆ ಇನ್ನೂ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ನೀವು ಸೇರಿಸ್ಕೋಬೋದು. ಅದಾದಮೇಲೆ ಒಂದು ಎಸಳಷ್ಟು ಕರಿಬೇವನ್ನು ಸೇರಿಸ್ಕೋಬೇಕ್ರಿ. ಕರಿಬೇವನ್ನು ಅಷ್ಟೇ ಒಗ್ಗರಣೆ ಒಳಗೆ ಚೆಂದಾಗೆ ಫ್ರೈ ಮಾಡ್ಕೋಬೇಕು. ಮಾವಿನಕಾಯಿ ಸೀಸನ್ ವರ್ಷದಾಗ ಒಮ್ಮೆ ಬರೋದ್ರಿಂದ ಎಲ್ಲರೂ ಇಷ್ಟಪಟ್ಟು ತಿಂತಾರ್ರಿ ಈ ಮಾವಿನಕಾಯಿ ಚಿತ್ರಾನ್ನ. ಪದೇ ಪದೇ ನಮ್ಗೆ ಮಾಡ್ಕೊಳಕ್ಕೆ ಆಗಂಗಿಲ್ಲ, ಮಾವಿನಕಾಯಿ ನಮ್ಗೆ ಹೊಳ್ಳೊಳ್ಳಿ ಸಿಗಂಗಿಲ್ಲ. ಈಗ ಒಂದು ಕಪ್ಪಷ್ಟು ತುರಿದಿರೋ ಮಾವಿನಕಾಯಿನ ಸೇರಿಸ್ಕೊಳತ್ತತಿ. ಮಾವಿನಕಾಯಿ ಸಿಪ್ಪೆ ಎಲ್ಲ ಚೆಂದಾಗೆ ತೆಗೆದು ತುರಿದ್ಕೊಂಡಿರುವಂತಹ ಮಾವಿನಕಾಯಿನ ಸೇರಿಸ್ಕೊಳತ್ತತಿ ಒಗ್ಗರಣೆಗೆ. ಈಗ ನೋಡಿರಿ ತುರಿದಿರೋ ಮಾವಿನಕಾಯಿನ ಚೆಂದಾಗೆ ಒಗ್ಗರಣೆ ಒಳಗೆ ಫ್ರೈ ಮಾಡ್ಕೋಬೇಕ್ರಿ ಒಂದು 2 ನಿಮಿಷ. ಜಾಸ್ತಿ ಏನು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದಕ್ಕೆ ಉಳ್ಳಾಗಡ್ಡಿ ಹಾಕಂಗಿಲ್ಲರಿ, ಡೈರೆಕ್ಟ್ ತುರಿದಿರೋ ಮಾವಿನಕಾಯಿನ ಸೇರಿಸ್ಕೋಬೇಕು. ನೋಡಿರಿ ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ಅದಾದಮೇಲೆ ಅರ್ಧ ಚಮಚದಷ್ಟು ಅರಿಶಿನ ಸೇರಿಸ್ಕೊಳತ್ತತಿ. ಹಂಗೆ 1 ಚಮಚದಷ್ಟು ಸಕ್ಕರೆ ಸೇರಿಸ್ಕೊಳತ್ತತಿ. ಮಾವಿನಕಾಯಿ ಹುಳಿ ಇರೋದ್ರಿಂದ ಸ್ವಲ್ಪ ಸಕ್ಕರೆ ಸೇರಿಸ್ಕೋಬೇಕಾಗ್ತದೆ ರೀ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳತ್ತತಿ. ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು. ಈ ಮಾವಿನಕಾಯಿ ಚಿತ್ರಾನ್ನ ಮಾಡೋದೇನು ಭಾಳ ಟೈಮ್ ಹತ್ತೋದಿಲ್ಲರಿ, ಪಟ್ ಅಂತ ಮಾಡ್ಕೊಂಬಿಡ್ಬೋದು. ಜೊತೆಗೆ ಅಷ್ಟು ಟೇಸ್ಟಿಯಾಗಿಯೂ ಇರ್ತತಿ, ಕಡಿಮೆ ಟೈಮ್ದೊಳಗೆ ಮಾಡಿದ್ರೂ ಭಾಳ ಟೇಸ್ಟಿಯಾಗಿರ್ತತಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ ರೀ. ಸೊ 1-2 ನಿಮಿಷ ನೋಡಿರಿ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಚೆಂದಾಗೆ ಮಿಕ್ಸ್ ಮಾಡ್ಕೊಂಡ್ರೆ ಮಾವಿನಕಾಯಿ ಚಿತ್ರಾನ್ನಕ್ಕೆ ಒಗ್ಗರಣೆ ರೆಡಿ ಆದಂಗೆ. ಇದಕ್ಕೇನು ಎಕ್ಸ್ಟ್ರಾ ಟೈಮು ಹತ್ತಂಗಿಲ್ಲ, ಎಕ್ಸ್ಟ್ರಾ ಕೆಲಸನೂ ಇರಂಗಿಲ್ಲ. ನೋಡಿರಿ ಇಷ್ಟಾದ್ರೆ ಸಾಕು ಒಗ್ಗರಣೆ ರೆಡಿ ಆದಂಗೆ. ಈಗ ನೆಕ್ಸ್ಟು ಆಲ್ರೆಡಿ ಮಾಡಿಟ್ಕೊಂಡಿರುವಂತಹ ಅನ್ನನ ಒಗ್ಗರಣೆಗೆ ಸೇರಿಸ್ಕೊಳತ್ತತಿ. ಬೆಳಗಿನ ನಾಷ್ಟಾಕ ಹಸ್ಬೆಂಡ್ ಲಂಚ್ ಬಾಕ್ಸ್ಗೆ ಅಗ್ದಿ ಬೆಸ್ಟ್ ಅಂತ ಹೇಳ್ಬೋದು ರೀ. ಸುಲಭವಾಗಿ ಮಾಡ್ಬೋದು. ಫೈನಲಾಗಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಚೆಂದಾಗೆ ಮಿಕ್ಸ್ ಮಾಡ್ಕೊಂಬಿಟ್ರೆ ರುಚಿ ರುಚಿಯಾಗಿರುವಂತಹ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆದಂಗೆ. ಸೊ ನೋಡಿದ್ರಲ್ರಿ ಇವತ್ತಿನ ಸ್ಪೆಷಲ್ ರೆಸಿಪಿ ಯಾವ ರೀತಿ ಮಾಡೋದಂಥೇಳಿ. ಅಗ್ದಿ ಸುಲಭವಾಗಿ ಅಗ್ದಿ ರುಚಿಯಾಗಿ ಮಾಡುವಂತಹ ಹುಳಿ ಹುಳಿ ಖಾರ ಖಾರ ಮಾವಿನಕಾಯಿ ಚಿತ್ರಾನ್ನ ಹೆಂಗೆ ಮಾಡೋದು ಅಂತ ನಿಮ್ಮೆಲ್ರಿಗೂ ಇವತ್ತಿನ ರೆಸಿಪಿ ಇಷ್ಟ ಆಗೈತಿ ಅಂತ ಭಾವಿಸ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ಹೊಸಬ್ರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡ್ರಿ. ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಯಾವುದೇ ಹೊಸ ವಿಡಿಯೋನ ನೀವು ಬೇಗನೆ ಪಟ್ ಅಂತ ನೋಡ್ಬೋದು. ಸೊ ಮತ್ತೆ ಸಿಗೋಣಂತ್ರಿ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ.